ಸರ್, ಎಂಟೈರ್ ಕರ್ನಾಟಕ ನಮಗೆ ಸೇಮ್ ರೆಸ್ಪಾನ್ಸೇ ಬರ್ತಾ ಇದೆ. ನೀವು ಅದು ಅರ್ಬನ್ ಆಗಿರಲಿ ರೂರಲ್ ಆಗಿರಲಿ ಎರಡೂ ಕಡೆನು ಏನು ಅಂತಂದ್ರೆ, ಬೇಸಿಕಲಿ ರೂರಲ್ ಸೈಡು ಎಮೋಷನ್ಸ್ಗಿನ್ನ ಜಾಸ್ತಿ ಕನೆಕ್ಟ್ ಆಗ್ತಾ ಇದ್ದಾರೆ. ಎಸ್ಪೆಷಲಿ ದಿ ಸೆಕೆಂಡ್ ಹಾಫ್ ಸಿನಿಮಾ ಏನಿದೆ ಅದನ್ನ ಜಾಸ್ತಿ ಕನೆಕ್ಟ್ ಆಗ್ತಿದ್ದಾರೆ. ನಮಗೆ ಥಿಯೇಟರ್ಸ್ ಇಂದ ಬರ್ತಾರೆ ರಿಪೋರ್ಟ್ಸ್ ಆಗಿರಲಿ, ಡಿಸ್ಟ್ರಿಬ್ಯೂಟರ್ ಸೈಡ್ ಇಂದ ಹೇಳ್ತಾ ಇರೋದಾಗಿರಲಿ, ಉತ್ತರ ಕರ್ನಾಟಕ ಸೈಡ್ ಜಾಸ್ತಿನೇ ನಮಗೆ. ಆಫ್ಟರ್ ನಾವು ಚಿತ್ರದುರ್ಗ ಅಂದ್ರೆ ಈ ಕಡೆ ಯಾವ ಕಡೆ ಹೋದ್ರು ನಮಗೆ ಬರ್ತಾರೆ ಕಾಲ್ಸ್, ಅಥವಾ ನಾವು ವಿಡಿಯೋಸ್ ಏನು ನೋಡ್ತಾ ಇದ್ದೀವಿ ಅಲ್ಲೆಲ್ಲರೂ ಒಂದು ಎಮೋಷನಲ್ ಕನೆಕ್ಟ್ ಆಗ್ತಿದ್ದಾರೆ ಸಿನಿಮಾಗೆ ಅಂತ ಅಂದ್ಬಿಟ್ಟು ಅಂತ. ಆ್ಯಂಡ್ ಇನ್ನು ಇನ್ನು ಹ್ಯೂಜ್ ವೇ ಅಂದರೆ ಬರ್ತಾ ಇರೋದಲ್ಲ, ಒಂದು 8 ಟಿಕೆಟ್ 9 ಟಿಕೆಟ್ ಅಂದರೆ ಒಂದು ಫ್ಯಾಮಿಲಿ ಫ್ಯಾಮಿಲಿಯಾಗೆ ಬರ್ತಾ ಇದ್ದಾರೆ. ಆ್ಯಂಡ್ ಎಲ್ಲ ರೆಸ್ಪಾನ್ಸ್ ವೈಸು ನಮಗೆ ಈವನ್ ಆಗಿದೆ ಸರ್, ಅರ್ಬನ್ ಆಗಿರಲಿ ರೂರಲ್ ಆಗಿರಲಿ. ಅದು ತುಂಬ ಆಯಾಮಗಳಿದೆ ಸರ್, ಅದನ್ನೆಲ್ಲ ಹೇಳಬೇಕು ಅಂತಂದಾಗ ಒಂದು ಚಿಕ್ಕ ಟೈಮ್ ತಗೊಳತ್ತೆ ಅದು ನಮಗೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಏನಾಗುತ್ತೆ, ಕೆಲವೊಂದು ಟೈಮು ಒಂದು ಪ್ಲಾಟ್ನ ಸೆಟ್ ಮಾಡೋದಕ್ಕೆ ಒಂದಷ್ಟು ಟೈಮ್ ಹೋಗಿರುತ್ತೆ ನಮಗೆ. ಒಂದು ಪ್ಲಾಟ್ನ ಸೆಟ್ ಮಾಡಬೇಕು, ನಿಮ್ಗೆ ಗೊತ್ತಾಗ್ದಂಗೆ ಸಬ್ ಕಾನ್ಷಿಯಸ್ಲಿ ಒಂದು ಪ್ಲಾಟ್ ಸೆಟ್ ಆಗ್ತಾ ಇರುತ್ತೆ. ನಾನು ಸಡನ್ ಆಗಿ ಆಲ್ ಆಫ್ ಅ ಸಡನ್ ಶ್ರುತಿ ಮೇಡಮ್ ಒಂದು ಸೀನ್ ತೊಗೊಂಬಂದು ಅಲ್ಲಿಂದನೇ ಶುರು ಮಾಡೋದಕ್ಕೆ ಆಗಲ್ಲ. ಅಕ್ಕ ತಮ್ಮ ಬಾಂಡಿಂಗ್ ಹೆಂಗಿದೆ ಅಂತ ಫಸ್ಟ್ ನಿಮ್ಮ ಮೈಂಡಲ್ಲಿ ಕುತ್ಕೊಳ್ಳೋದಕ್ಕೆ ಒಂದು ಬಿಲ್ಡ್ ಆಗಿರುತ್ತೆ. ಸೊ ಒಂದು ಓವರ್ಆಲ್ ನಲ್ಲಿ ಹಾಗೆ ಮಾಡಿದಾಗ ನಾವು ಮುಂಚೆ ಆಸ್ ಅ ಟೀಮ್ ಆಗಿ ಎಲ್ಲ ನಮ್ಗೆ ಗೊತ್ತಿತ್ತು ಸರ್, 3 ಅವರ್ಸ್ ಫಿಲಮ್ ಬರುತ್ತೆ ಅಂತ ನಮಗೆ ತುಂಬ ಗೊತ್ತಿತ್ತು. ಬಟ್ ಆಸ್ ಅ ಟೀಮ್ ನಾವು ಡಿಸಿಷನ್ ತೊಗೊಂಡಿದ್ವಿ, ಇಲ್ಲ ವಿ ವಿಲ್ ರಿಲೀಸ್ ದಿಸ್. ಇದು ಸರ್ 2 ಡಿಫ್ರೆನ್ಸ್ ಇದೆ ಸರ್, ಲೆಂತ್ ಬೇರೆ ಲ್ಯಾಗ್ ಬೇರೆ. ಲ್ಯಾಗ್ ಅನ್ನೋದು 2 ಅವರ್ ಫಿಲಮಲ್ಲೂ ಬರುತ್ತೆ, 3 ಅವರ್ ಫಿಲಮ್ ಕೂಡ ನಿಮ್ಮ ಎಂಟರ್ಟೈನಿಂಗ್ ಆಗಿ ಕುತ್ಕೊಳ್ಳುತ್ತೆ. ಸೊ ರೀಸೆಂಟ್ ಫಿಲಮ್ಸೇ 3 ಕಾಲ್ ಅವರ್ ಇರೋ ಫಿಲಮ್ಗಳೆಲ್ಲ ನಾವು ನೋಡಿದ್ವಿ ಎಷ್ಟು ದೊಡ್ಡ ದೊಡ್ಡ ಹಿಟ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ನಮಗೆ ಡ್ಯೂರೇಷನ್ ಬಗ್ಗೆ ಏನು ಅಂತ ಕಂಪ್ಲೇಂಟ್ಸ್ ಇಲ್ಲ ಸರ್. ಆಮೇಲೆ ರೈತರ ವಿಷಯ ಹೇಳ್ತಿರ್ತೀರಾ, ಕ್ಲೈಮ್ಯಾಕ್ಸ್ ಬಂದಾಗ ಜಾತಿ ವಿಷಯಕ್ಕೆ ಎಂಡ್ ಮಾಡ್ಕೊಳ್ತೀರಾ, ಅಂದರೆ ನೀವು ಮೇನ್ ಫೋಕಸ್ ಮಾಡಿದ್ದು ರೈತರ ವಿಷಯನ ಅಥವಾ ಜಾತಿ ವಿಷಯನ ಕ್ಲೋಸ್ ಮಾಡಬೇಕು ಅಂತ ಮೊದಲು ಅಂದ್ಕೊಂಡಿದ್ದು? ಸರ್, ಇದು ಸಿನಿಮಾ ಟೈಟಲ್ ನಾವೇನಂದ್ರೆ ಕಾಟೇರ ಅಂತ ನೆಟ್ಟಿದ್ದು. ಅದ ರೀಸನ್ ಏನು ಅಂತಂದ್ರೆ, ಇದು ಆ ವ್ಯಕ್ತಿಯ ಜೀವನದಲ್ಲಿ ನಡೀತಾ ಇರೋಂಥ ಕತೆ, ಅವನ ಸುತ್ತಲೂ ನಡೀತಾ ಇರೋಂಥ ಕತೆ. ನಾವು ಫಸ್ಟಿಂದನೂ ಯಾವುದೇ ಟೈಮಲ್ಲೂ ಒಂದು ಒಂದೇನೋ ಲೆಕ್ಚರ್ ಥರ ಮಾಡಬೇಕು, ಒಂದು ಡಾಕ್ಯುಮೆಂಟ್ರಿ ಥರ ಮಾಡೋಕ್ಕೆ ಹೋಗಲಿಲ್ಲ ಸರ್. ಇದು ಆ ವ್ಯಕ್ತಿಯ ಜೀವನದಲ್ಲಿ ನಡೆಯುವಂಥ ಕತೆ, ಅವನಿಗೆ ನಡೆದಂಥ ಘಟನೆಗಳು, ಆ ಟೈಮಲ್ಲಿ ಇದ್ದಾಗ ಆದಂಥ ರಿಯಲ್ ಘಟನೆಗಳು ಇವನ್ ಲೈಫಲ್ಲಿ ಕನೆಕ್ಟ್ ಆದಾಗ ಏನಾಗುತ್ತೆ ಅನ್ನೋದೇ ನನಗೆ ಇದ್ದಿದ್ದ ಪಾಯಿಂಟು. ಸೊ ಎಲ್ಲ ವಿಷಯಗಳನ್ನೂ ನಾವು ಕನ್ಕ್ಲೂಡ್ ಮಾಡಲೇಬೇಕು. ಈಗ ರೈತರದು ನೀವು ಅಲ್ಲಿಂದ ತೆಗೆದ್ರೆ ಕ್ಲೈಮ್ಯಾಕ್ಸಿಗೆ ಬರೋಕ್ಕಾಗಲ್ಲ. ಸೊ ಒಂದಕ್ಕೊಂದು ರಿಲೇಟೆಡ್, ಒಂದಕ್ಕೊಂದು ಇಂಟರ್ಲಿಂಕ್ಡ್ ಇದೆ. ಸೊ ಎವ್ರಿಥಿಂಗ್, ಈವನ್ ದಿ ಸ್ಕೆಲಿಟನ್ಸ್ ಪಾರ್ಟ್ ಆಗಿರ್ಬೋದು, ಅದು ಕೂಡ ಇಂಟರ್ನೆಟ್ ಅದಾಗಿದ್ದಕ್ಕೆ ಇನ್ನೊಂದೇನೋ ಇವನ ಲೈಫ್ ಎಫೆಕ್ಟ್ ಆಗಿರುತ್ತೆ, ಅಲ್ಲಿಂದ ಅವ್ನು ಕ್ಲೈಮ್ಯಾಕ್ಸ್ ಲೀಡ್ ಬರುತ್ತೆ. ಸೊ ಎವ್ರಿಥಿಂಗ್ ಇಸ್ ಇಂಟರ್ಲಿಂಕ್. ಹಾಗಾಗಿ ಅದು ಕನ್ಕ್ಲೂಷನ್ ನಮಗೆ ಓಕೆ ಫೈನಲ್ ಫಿನಿಶಿಂಗ್ ಇದಾಗಬೇಕು ಅಂತಾನೆ ಇದ್ದಿದ್ದು. ಕಾಟೇರದ ಪ್ರೀಕ್ವೆಲ್ ಅಥವಾ ಸೀಕ್ವೆಲ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್? ಯಾವತ್ತು ನಾವು ಆ ಥರದ್ದೇನು ಯೋಚನೆ ಮಾಡಿಲ್ಲ. ಈ ಸ್ಕ್ರಿಪ್ಟ್ ಓನ್ಲಿ ಇಷ್ಟೇ ಅಂತಾನೆ ಯೋಚನೆ ಮಾಡಿದ್ದು. ಸೊ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ದು. ಇನ್ನು ಅದಕ್ಕಿಂತ ಬೆಟರ್ ಯಾವ್ದಾದ್ರು ಸ್ಕ್ರಿಪ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸರ್. ನಾನು ಪ್ರೀಕ್ವೆಲ್ ಆಗಲಿ ಸೀಕ್ವೆಲ್ ಆಗಲಿ ಏನೂ ಆ ಥರದಿಲ್ಲ.